ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪಾ ಬಯೋ ಟ್ಯೂಟರ್. ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಇರುವಂಥದ್ದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ನ ಬಗ್ಗೆ. ಮೊದಲನೇದಾಗಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದರೆ ಏನು? ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತಂದರೆ ಇಟ್ ಈಸ್ ಅ ಮೇಜರ್ ಅಪ್ರೋಚ್, ಇದು ಒಂದು ದೊಡ್ಡ ರೀತಿಯಾದಂಥ ಪ್ರಸ್ತಾಪ ಆಗಿರ್ಬೋದು. ಏನಕ್ಕೆ ಅಂತಂದರೆ ಟು ಇಂಪ್ರೂವ್ ಕ್ರಾಪ್ಸ್, ಕ್ರಾಪ್ಸ್ಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಅಂತಲೇ ಮಾಡಿದಂಥ ಒಂದು ಮೇಜರ್ ಅಪ್ರೋಚ್ ಇದು. ಸೊ ಏನಕ್ಕೆ ಮಾಡಬೇಕು ಅಂತ ನೋಡೋದಕ್ಕೆ ಹೋದಾಗ, ಸೊ ಈಗ ಹಲವಾರು ರೀತಿಯಾದಂಥ ಪ್ಲಾಂಟ್ ಬ್ರೀಡರ್ಸ್ ಏನು ಮಾಡ್ತಾರೆ, ಎರಡೂ ಡಿಫ್ರೆಂಟ್ ಸ್ಪೀಷೀಸ್ಗಳ ನಡುವೆ ಕ್ರಾಸಿಂಗನ್ನು ಮಾಡೋದ್ರ ಮುಖಾಂತರ ಒಂದು ಮೇಜರ್ ಟೆಕ್ನಿಕನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಮೇಜರ್ ಟೆಕ್ನಿಕ್ಗೆ ಇನ್ವಾಲ್ವ್ ಆಗುವಂಥ ಒಂದು ಮೇಜರ್ ಅಪ್ರೋಚ್ನೇ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರೆಯುವಂಥದ್ದು. ಸೊ ದಿಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಈಸ್ ಅ ಮೇಜರ್ ಅಪ್ರೋಚ್ ಇನ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್. ಓಕೆ, ಸೊ ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನಿಂದನೇ ನಮಗೆ ಬೇಕಾಗಿರುವಂಥ ಅಂದರೆ ಡಿಸೈರೇಬಲ್ ಹೈಬ್ರಿಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆದಂಥದ್ದು. ಸೊ ಈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಇಟ್ ಮೇನ್ಲಿ ಇನ್ವಾಲ್ವ್ಸ್ ಟೂ ಟೆಕ್ನಿಕ್ಸ್, ಎರಡು ಟೆಕ್ನಿಕ್ಸ್ಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಅದನ್ನು ನಾವು ಎಮಾಸ್ಕ್ಯುಲೇಷನ್ ಅಂತ ಹೇಳ್ತೀವಿ. ಎರಡನೇ ಟೆಕ್ನಿಕ್ ಬಂದು ಇಟ್ಸ್ ಕಾಲ್ಡ್ ಬ್ಯಾಗಿಂಗ್ ಅಂತ. ಮೊದಲನೇದಾಗಿ ಎಮಾಸ್ಕ್ಯುಲೇಷನ್ ಅಂತಂದರೆ ಏನು? ಎಮಾಸ್ಕ್ಯುಲೇಷನ್ ಅಂತಂದರೆ ಒಂದು ಬೈಸೆಕ್ಷುವಲ್ ಫ್ಲವರಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮತ್ತು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ. ಆ ಫೀಮೇಲ್ ಫ್ಲವರಲ್ಲಿ ಏನಿರುತ್ತೆ, ಆ್ಯಂಥರ್ಸ್ಗಳನ್ನು ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಗಳು, ಅದು ಆ್ಯಂಥರು ಓಪನ್ ಆಗೋಕ್ಕಿಂತ ಮುಂಚೆನೇ ಫೋರ್ಸೆಪ್ನ ಸಹಾಯದಿಂದ ಅದನ್ನೇನಾದರೂ ನಾವು ತೆಗೆದು ಹಾಕ್ಬಿಟ್ರೆ, ರಿಮೂವ್ ಮಾಡಿಬಿಟ್ರೆ, ಆ ಒಂದು ಟೆಕ್ನಿಕ್ನ ನಾವು ಏನಂತ ಹೇಳ್ತಾ ಇದ್ದೀವಿ, ಎಮಾಸ್ಕ್ಯುಲೇಷನ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಎಮಾಸ್ಕ್ಯುಲೇಷನ್ ಈಸ್ ಅ ಟೆಕ್ನಿಕ್ ಇನ್ ವಿಚ್ ದ ಆ್ಯಂಥರ್ಸ್ ಆರ್ ರಿಮೂವ್ಡ್ ಬಿಫೋರ್ ದ ಡಹಿಸೆನ್ಸ್ ಫ್ರಮ್ ದ ಫೀಮೇಲ್ ಫ್ಲವರ್. ದಿಸ್ ಇಸ್ ನೋನ್ ಆಸ್ ಎಮಾಸ್ಕ್ಯುಲೇಷನ್. ಓಕೆ, ಸೊ ಎರಡನೇ ಟೆಕ್ನಿಕ್ ಬಂದು ಬ್ಯಾಗಿಂಗ್. ಸೊ ಈಗ ಯಾವುದೇ ಒಂದು ಫ್ಲವರಲ್ಲಿ ಇರುವಂತಹ ಆ್ಯಂಥರ್ಸ್ಗಳನ್ನ ರಿಮೂವ್ ಮಾಡಿದ ಮೇಲೆ ಆ ಫ್ಲವರ್ನ ನಾವು ಎಮಾಸ್ಕ್ಯುಲೇಟೆಡ್ ಫ್ಲವರ್ ಅಂತ ಹೇಳ್ತೀವಿ. ಆ ಎಮಾಸ್ಕ್ಯುಲೇಟೆಡ್ ಫ್ಲವರ್ಸ್ಗಳನ್ನ ಒಂದು ಪಾಲಿಥಿನ್ ಬ್ಯಾಗ್ ಮುಖಾಂತರನೋ ಅಥವಾ ಒಂದು ಬಟರ್ ಪೇಪರ್ನ ಮುಖಾಂತರನೋ ಪೂರ್ತಿ ಕವರ್ ಮಾಡ್ತಾರೆ, ಅದನ್ನು ಪೂರ್ತಿ ಕ್ಲೋಸ್ ಮಾಡ್ತಾರೆ. ಸೊ ಆ ಒಂದು ಟೆಕ್ನಿಕ್ನ ನಾವೇನಂತ ಹೇಳ್ತಾ ಇದ್ವಿ, ಬ್ಯಾಗಿಂಗ್ ಅಂತ ಹೇಳ್ತಾ ಇದ್ವಿ. ಓಕೆನಾ, ಸೊ ಇನ್ನಿದ್ರ ಜೊತೆಗೆ ನಾವು ನೋಡೋದಾದ್ರೆ ಬೈಸೆಕ್ಷುವಲ್ ಫ್ಲವರ್ಸ್ ಆದರೆ ಎಮಾಸ್ಕ್ಯುಲೇಷನ್ ಮತ್ತು ಬ್ಯಾಗಿಂಗ್ ಟೆಕ್ನಿಕ್ನ ಮುಖಾಂತರ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ನಡೆಸುವಂಥದ್ದು. ಸಪೋಸ್ ಏನಾದರೂ ಯೂನಿಸೆಕ್ಷುವಲ್ ಫ್ಲವರ್ ಆಗಿತ್ತು ಅಂತಂದರೆ, ಆ ಯೂನಿಸೆಕ್ಷುವಲ್ ಫ್ಲವರ್ ಏನಾದರೂ ಫೀಮೇಲ್ ಫ್ಲವರ್ ಆಗಿತ್ತು ಅಂತಂದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಎಮಾಸ್ಕ್ಯುಲೇಷನ್ ಟೆಕ್ನಿಕ್ನ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಅದರಲ್ಲಿ ಆ್ಯಂಥರ್ಸ್ ಇರಲ್ವಲ್ಲ. ಸೊ ಹಾಗಾಗಿ ಆ್ಯಂಥರ್ಸ್ನ ರಿಮೂವ್ ಮಾಡುವಂಥ ಟೆಕ್ನಿಕ್ಕೇ ಬರೋದಿಲ್ಲ. ಆದರೆ ಅದೇ ಫೀಮೇಲ್ ಫ್ಲವರು ಬೇರೆ ಯಾವುದೋ ಪೋಲನ್ ಗ್ರೇನ್ಸ್ಗಳಿಂದ ಕಂಟಾಮಿನೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಗಿಂಗ್ ಪ್ರೋಸೆಸ್ನ, ಬ್ಯಾಗಿಂಗ್ ಟೆಕ್ನಿಕ್ನ ಮಾತ್ರ ಬಳಸ್ತೀವಿ. ಓಕೆ, ಸೊ ಇದಿಷ್ಟು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಬಗ್ಗೆ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತಂದರೆ ಲೈಕ್ ಮಾಡಿ, ಹಾಗೆ ಯಾರ್ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.